ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ ಬಾನಸ್ವಾಡಿ. ನಾವು ಈ ಬಾನಸ್ವಾಡಿನಲ್ಲಿ ಸರೋಗಸಿ ಕ್ಲಿನಿಕ್ ಕೂಡ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥಾರಿಟಿನಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷವಾಗುತ್ತೆ. ಇದೊಂದು ಸರೋಗಸಿ ಕ್ಲಿನಿಕ್ ಕೂಡ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಈ ಸರೋಗಸಿ ಕ್ಲಿನಿಕ್ ಏನು, ಇದ್ರ ಉದ್ದೇಶ ಏನು, ಇದ್ರ ಪ್ರಾಮುಖ್ಯತೆ ಏನು, ಎಂಥವರು ಸರೋಗಸಿಗೆ ಹೋಗಬೇಕಾಗುತ್ತೆ ಅನ್ನೋದ್ರ ಇವತ್ತರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸಿ, ಸರೋಗಸಿ ಕ್ಲಿನಿಕ್ಗೆ ಹೋಗಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟೇಷನ್ನು ಅಥವಾ ಕೆಲವೊಂದು ಕಂಡೀಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಈ ಸರೋಗಸಿಗೆ ಹೋಗಬೇಕಾದ್ರೆ ನೀವು ನಿಮ್ಮ ಲೋಕಲ್ ಪ್ಲೇಸಿಂದ ಡಾಕ್ಟರ್ಸಿಂದ ಕೆಲವೊಂದು ಅಫೀಷಿಯಲ್ ಆಗಿ ಇಲ್ಲಿ ಕೆಲವೊಂದು ಲೆಟರ್ ತಗೊಳ್ಬೇಕಾಗುತ್ತೆ. ಸಪೋಸ್ ನೀವು ಹಾರ್ಟ್ ಪೇಷಂಟ್ ಇದ್ರಿ ಅಂದರೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ನಾನು ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬೋದಾಗಿರ್ಬೋದು, ಅಥವಾ ಮಲ್ಟಿಪಲ್ ಅಬಾರ್ಷನ್ ಆಗಿದ್ರೆ ಕೂಡ, ಯೂಟ್ರಸಲ್ಲಿ ಪ್ರಾಬ್ಲಮ್ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇತ್ತು ಅಂದರೂ ಕೂಡ, ಜೊತೆಗೆ ಲೈನಿಂಗು ಸುಮಾರು 1 ಅಥವಾ 2 ವರ್ಷದಿಂದ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಬೆಳೀತಾ ಇಲ್ಲ ಅಂತಂದಾಗ, ಈ ಕೆಲವೊಂದು ಕ್ರೈಟೀರಿಯಾ ಹೇಗಿರುತ್ತೆ ಅಂದರೆ, ನಿಮ್ಮ ಗರ್ಭಕೋಶದಲ್ಲಿ ಮಗು ಆಗದೇ ಇದ್ದಾಗ ನೀವು ಸರೋಗಸಿನ ಆಪ್ಟ್ ಮಾಡಬಹುದು. ಈ ಸರೋಗಸಿನ ಆಪ್ಟ್ ಮಾಡಬೇಕಾದ್ರೆ ಮೊದಲು ಈ ಫರ್ಟಿಲಿಟಿ ಸೆಂಟರು ಈ ARTಕ್ಲಿನಿಕ್ಗೆ ಅಥೋರೈಸೇಷನ್ ಪಡೆದಿದ್ದೇನಾ ಇಲ್ವಾ, ರಿಜಿಸ್ಟರ್ಡ್ ಆಗಿದೆನಲ್ಲ ಅನ್ನೋ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ರಿಜಿಸ್ಟರ್ಡ್ ಆಗಿದ್ರೆ ಮಾತ್ರ ನೀವು ಪ್ರೊಸೀಡ್ ಆಗಬೇಕಾಗುತ್ತೆ. ಈ ಪ್ರೊಸೀಡ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಹಿಸ್ಟ್ರಿ ದಾಖಲೆಗಳನ್ನೆಲ್ಲ ತರಬೇಕಾಗುತ್ತೆ. ನೀವು ಏನಕ್ಕೆ ಸರೋಗಸಿಗೆ ಹೋಗ್ತಾ ಇದ್ದೀರಿ ಅಂತ, ಏನಕ್ಕೆ ಸರೋಗಸಿಗೆ ಹೋಗ್ತಾ ಇದ್ದೀರಿ ಅಂತ ನಾವು ಡಾಕ್ಟರ್ಸ್ ಎಲ್ಲ ವಿಶ್ಲೇಷಣೆ ಮಾಡಿಬಿಟ್ಟು ಒಂದು ಲೆಟರ್ ಕೊಡ್ತಾರೆ. ಅದು ಲೆಟರ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಲೋಕಲ್ ಪ್ಲೇಸಿಂದ ಮೆಡಿಕಲ್ ಆಫೀಸರ್, ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಅಥವಾ ನಿಮ್ಮದೇ ಆದಂಥ ಡಾಕ್ಟರ್ ನೀವು ತಗೊಂಡು ಬಂದಾಗ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಇದೆ. ಸರ್ಟಿಫಿಕೇಟ್ ಆಫ್ ಎಸೆನ್ಷಿಯಾಲಿಟಿ, ಸರ್ಟಿಫಿಕೇಟ್ ಆಫ್ ಅಥಾರಿಟಿ ಆಫ್ ಕರ್ನಾಟಕ, ಕರ್ನಾಟಕ ಬೋರ್ಡಿಂದ ಕೂಡ ನೀವು ತರಬೇಕಾಗುತ್ತೆ. ಇಲ್ಲಿ ಯೂಸ್ವಲಿ ಬ್ಯಾಂಗ್ಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ KC ಜನರಲ್ ಹಾಸ್ಪಿಟಲ್ಗೆ ಹೋದರೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿಬಿಟ್ಟು ನಾನು ಹೀಗೆ ಪ್ರಾಬ್ಲಮ್ ಇದೆ, ನಾನು ಸರೋಗಸಿಗೆ ಆಪ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗುತ್ತೆ. ಈ ನೀವು ಹೋಗಬೇಕಾದ್ರೆ ಒಂದು ಏಜ್ ಲಿಮಿಟೇಷನ್ ಇರುತ್ತೆ. ಏನಪ್ಪ ಏಜು ಅಂತಂದರೆ, ಹೆಣ್ಣಿನ ವಯಸ್ಸು 21 ರಿಂದ 50 ವರ್ಷದವರೆಗೆ ಮಾಡ್ಕೋಬೋದಾಗಿದೆ ಮಗು. ಗಂಡಿನ ವಯಸ್ಸು 21 ರಿಂದ 55 ವರ್ಷದವರೆಗೆ ಮಾಡ್ಕೋಬೇಕಾಗಿದೆ. ಈ 21 ರಿಂದ 55 ಮತ್ತು 21 ರಿಂದ 50 ವರ್ಷದವರೆಗೆ ನೀವು ಯಾವಾಗಾದರೂ ಈ ಸರೋಗಸಿಗೆ ನೀವು ಹೋಗ್ಬೋದಾಗಿದೆ. ನೀವು ಅಪ್ಲಿಕೇಶನ್ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನೆಲ್ಲ ಇದು ಮಾಡಿದ ಮೇಲೆ ನಿಮಗೆ 1 ವಾರ ಅಥವಾ 15 ದಿವಸದೊಳಗಡೆ ನಿಮಗೆ ಫಿಸಿಕಲ್ ವೆರಿಫಿಕೇಷನ್ ಆಗುತ್ತೆ. ಈ ಫಿಸಿಕಲ್ ವೆರಿಫಿಕೇಷನ್ ಆದಮೇಲೆ ಅವ್ರು ನಿಮಗೆಲ್ಲ ಪ್ರಾಬ್ಲಮ್ ಇದೆನಾ ನಿಜವಾಗ್ಲೂ ಅಂತ ನೋಡ್ಕೊಂಬಿಟ್ಟು ನಿಮ್ಗೆ ಒಂದು ಸರ್ಟಿಫೈಡ್ ಕೊಡ್ತಾರೆ, ಎಸ್ ಯು ಕ್ಯಾನ್ ಗೋ ಫಾರ್ ದ ಸರೋಗಸಿ ಕ್ಲಿನಿಕ್ ವಿತ್ ಯುವರ್ ಓನ್ ಗ್ಯಾಮೆಟ್ಸ್ ಅಂತ. ಅಲ್ಲಿ ಶುದ್ಧ ಕ್ಲಿಯರ್ ಆಗಿ ಹೇಳಿರ್ತಾರೆ, ನಿಮ್ಮದೇ ಆದಂಥ ಎಂಬ್ರಿಯೋಸ್ಗೆ ನೀವು ಸರೋಗಸಿಗೆ ಹೋಗಬಹುದು ಅಂತ. ಆ ಲೆಟರ್ ನೀವು ಇಲ್ಲಿ ತಗೊಂಡು ಬಂದಾಗ ನಾವು ನಿಮಗೆ ಸರೋಗಸಿ ಹುಡುಕ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಈ ಸರೋಗಸಿಗೆ ನಾವು ತಗೊಳ್ಬೇಕಾದ್ರೂ ಕೂಡ ಕೆಲವೊಂದು ಕ್ರೈಟೇರಿಯಾ ಇದೆ. ಏನಪ್ಪ ಕ್ರೈಟೇರಿಯಾ ಅಂದರೆ, ಸರೋಗೇಟ್ ಮದರ್ ಆಗೋಳು 21 ವರ್ಷದಿಂದ 35 ವರ್ಷದ ಒಳಗಡೆ ಇರಬೇಕು, ಜೊತೆಗೆ ಅವರು ಮದುವೆ ಆಗಿರಬೇಕು, ಮದುವೆ ಆದಮೇಲೆ ಅವರಿಗೆ ಮಗು ಆಗಿರಬೇಕು. ಈ ಮಗು ಎಲ್ಲ ಆಗಿದ್ದಾಗ ನಾವು ಮೆಡಿಕಲಿ ಟೆಸ್ಟು, ಅವ್ರದ್ದು ಜೆನೆಟಿಕಲ್ ಟೆಸ್ಟು, ಹಿಸ್ಟ್ರಿ ಎಲ್ಲ ತೊಗೊಂಡ್ಬಿಟ್ಟು ನಾವು ಇದು ಮಾಡ್ತೀವಿ. ಜೊತೆಗೆ ಅವರಿಗೆ 36 ತಿಂಗಳದ್ದು ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಇದು ಕಮರ್ಷಿಯಲ್ ಅಲ್ಲ, ನಾವು ಅವ್ರಿಗೆ ಹೆಲ್ಪ್ ಮಾಡೋ ದೃಷ್ಟಿಯಿಂದ, ಅವ್ರಿಗೆ ಮಗು ಆಗ್ತಾ ಇಲ್ಲ, ಮಗು ಮಾಡೋ ದೃಷ್ಟಿ ಕೋನದಿಂದ ಇವರು ಸರೋಗಸಿಗೆ ಆಗಬೇಕಾಗತ್ತೆ. ಅದ್ರ ಜೊತೆಗೆ ಈ ಎಲ್ಲ ಸರ್ಟಿಫಿಕೇಟ್ಸ್ ಇಟ್ಕೊಂಡು, ಆ ಸರೋಗೇಟ್ ಮದರ್ಗೆ ಸುಮಾರು ಕನ್ಸೆಂಟ್ ಫಾರ್ಮ್ಸ್ ಇರುತ್ತೆ ಲೀಗಲಿ, ಅದನ್ನೆಲ್ಲ ಸಿಗ್ನೇಚರ್ ಮಾಡಿಕೊಂಡು, ಈ ಕಮಿಷನಿಂಗ್ ಕಪಲ್ದು ರೆಕಾರ್ಡ್, ಅವ್ರದ್ದೆಲ್ಲ ಹಿಸ್ಟ್ರಿ ಎಲ್ಲ ತೊಗೊಂಡು, ಅವ್ರದ್ದು ಸುಮಾರು ಕನ್ಸೆಂಟ್ ಫಾರ್ಮ್ಸ್ ಲೀಗಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಮಾಡಿಕೊಂಡು, ಇನ್ಶೂರೆನ್ಸ್ ಮಾಡಿಕೊಂಡು, ನಾವು ಮೆಡಿಕಲಿ ಟೆಸ್ಟ್ ಆದಮೇಲೆ ಇಫ್ ಶಿ ಈಸ್ ಎ ಫಿಟ್ ಫಾರ್ ದ ಬಾಡಿಗೆ ತಾಯಿ ಆಗಲಿಕ್ಕೆ ಅವರು ಎಲ್ಲ ಅನುಕೂಲಗಳು ಇದ್ದಾಗ ಮಾತ್ರ ನಾವು ಅವರಿಗೆ ನಾವು ತಗೊಳ್ತೀವಿ. ತೊಗೊಂಡಾದಮೇಲೆ ಇವರು ಯಾರು ಕಮಿಷನಿಂಗ್ ಕಪಲ್ ಅಂದರೆ, ಯಾರು ನಾವು ಕಪಲ್ಗೆ ಬೇಕಾಗಿದೆ, ಅವರು ದೃಷ್ಟಿಕೋನದಲ್ಲಿ ಅವ್ರನ್ನ ಎಲ್ಲಿಡ್ತಾರೆ, ಹೇಗಿಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಅದನ್ನೆಲ್ಲ ನಾವು ಚರ್ಚೆ ಮಾಡಿಬಿಟ್ಟು ಸರೋಗೇಟ್ ಮದರ್ಗೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ವಿದಿನ್ 15 ಡೇಸಲ್ಲಿ ರಿಸಲ್ಟ್ ಬರುತ್ತೆ. ಸೊ ಇದನ್ನು ಫಾಲೋ ಮಾಡಬೇಕಾದ್ರೆ ಆ್ಯಸ್ ಪರ್ ನಮ್ಮ ARTರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ ಡಾಕ್ಯುಮೆಂಟೇಷನು ಇಡಬೇಕಾಗುತ್ತೆ. ನಮ್ಮ ಯಾರಿಗೆ ಸರೋಗಸಿ ಬೇಕಾಗಿದೆಲ್ಲ ಅವರು ಎಲ್ಲ ರೀತಿಯಾದಂತಹ ದಾಖಲೆಗಳನ್ನ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಸುಮಾರು ನೀವು ಸರೋಗಸಿಗೆ ಬೇಕು ಅಂತಂದರೆ ಒಂದು 20 to 25 ಡೇಸಲ್ಲಿ ನಾವು ಎಲ್ಲ ದಾಖಲೆಗಳನ್ನು ನಾವು ಮಾಡಬಹುದಾಗಿದೆ. ಏನೇನು ಸರ್ಟಿಫಿಕೇಟ್ಸ್ ಬೇಕು, ಇನ್ಶೂರೆನ್ಸ್ ಬೇಕು, ಎಲ್ಲ ಮಾಡಿಕೊಂಡು ನಾವು ಪ್ರಾರಂಭ ಲೀಗಲಿ ಪ್ರಾರಂಭ ಮಾಡಬಹುದಾಗಿದೆ. ಸೊ ನಮ್ಮ ವರ್ಧಾನ್ ಫರ್ಟಿಲಿಟಿ ಸೆಂಟರ್, ARTಬ್ಯಾಂಕ್ ಮತ್ತು ಸರೋಗಸಿ ಕ್ಲಿನಿಕ್ನ ಮುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ. ಲಾಭ ತೆಗೆದುಕೊಳ್ಳೋರು ಲಾಭ ತೆಗೆದುಕೊಳ್ಳಿ, ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಬಂದು ಮೀಟ್ ಆಗಿ.